ಅನರ್ಹರು ಸೋಲಬೇಕೆಂಬುದು ನನ್ನ ಸಿದ್ದರಾಮಯ್ಯರ ಅಭಿಪ್ರಾಯವೇ ಹೊರತು ಚುನಾವಣೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನ್ನ ಸಿದ್ದರಾಮಯ್ಯ ಮಾತನ್ನ ಬೇರೆ ರೀತಿ ವ್ಯಾಖ್ಯಾನಿಸುವ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯವರು ಹೇಳಿರ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯವೂ ಅದೇ. 15 ಅನರ್ಹ ಶಾಸಕರು ಸೋಲಲೇಬೇಕು ಅನ್ನೋದೇ ನಮ್ಮ ಗುರಿ. ಇಲ್ಲಿ ಚುನಾವಣೆಗೆ ಹೊಂದಾಣಿಕೆ ಇಲ್ಲ. ನಾವು 14 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹಾಕಿದ್ದೇವೆ. 14 ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಇವತ್ತು ಕಾಂಗ್ರೆಸ್ ಬಿಜೆಪಿಯಷ್ಟೇ ಸಮರ್ಥರಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ಸವಾಲಿದೆ ನಮಗೆ. ಅವರ ಹೇಳಿಕೆ ಏನಿದೆ ಅದಕ್ಕೆ ಯಾವುದೇ ರೀತಿ ದೊಡ್ಡ ಮಟ್ಟದ ಬೇರೆ ರೀತಿಯ ವ್ಯಾಖ್ಯಾನಗಳ ಅವಶ್ಯಕತೆ ಇಲ್ಲ. ಕಾರಣ, ಇವತ್ತು ಅನರ್ಹ ಶಾಸಕರೇನಿದ್ದಾರೆ ನಮ್ಮ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾನೂನು ಬಂದ ನಂತರವೂ. ಸಿದ್ದರಾಮಯ್ಯಗೆ ಎಂಟಿಬಿ ನಾಗರಾಜ್ ಸಾಲ ಕೊಟ್ಟ ವಿಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪರೋಕ್ಷವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಎಂಟಿಬಿಗೆ ಎಚ್ ಡಿ ಕೆ ಟಾಂಗ್ ನೀಡಿದ್ದಾರೆ. ರಾಜಕಾರಣದಲ್ಲಿ ಸಾಲ ಮಾಡುವುದು ಸಹಜ. ನಾವು ಸಾಲ ಮಾಡ್ತೀವಿ, ಹಾಗೆಯೇ ನಾವು ಸಾಲ ಕೊಟ್ಟಿರ್ತೇವೆ. ಆ ವಿಚಾರಗಳ ಬಗ್ಗೆ ಮಾತನಾಡೋದು ಬೇಡ ಅಂತ ತಿಳಿಸಿದ್ದಾರೆ. ಅದೆಲ್ಲ ಬಿಡಿ, ರಾಜಕಾರಣದಲ್ಲಿ ನಾವು ಸಾಲ ತಗೊಂಡಿರ್ತೀವಿ, ಕೊಟ್ಟಿರ್ತೀವಿ, ಅದ್ರ ಬಗ್ಗೆ ಚರ್ಚೆ ಸಿದ್ದರಾಮಯ್ಯಗೆ ಎಂಟಿಬಿ ನಾಗರಾಜ್ ಸಾಲ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪರೋಕ್ಷವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಎಂಟಿಬಿಗೆ ಎಚ್ ಡಿ ಕೆ ಟಾಂಗ್ ಅನ್ನ ಕೊಟ್ಟಿರುವಂತಹದ್ದು. ರಾಜಕಾರಣದಲ್ಲಿ ಸಾಲ ಮಾಡೋದು ಸಹಜ. ನಾವು ಸಾಲ ಮಾಡ್ತೀವಿ, ಹಾಗೆಯೇ ಸಾಲ ಕೊಡ್ತೀವಿ. ಆ ವಿಚಾರಗಳ ಬಗ್ಗೆ ಇಲ್ಲಿ ಮಾತನಾಡೋದು ಬೇಡ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಅದೆಲ್ಲ ಬಿಡಿ, ರಾಜಕಾರಣದ